ನಿತ್ಯಾನಂದಂ, ನನ್ನ ಹೆಸರು ಮಾ ನಿತ್ಯಶಾಂತಾನಂದ ಸ್ವಾಮಿ. ಮತ್ತೊಮ್ಮೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ಈ ಕಲ್ಪತರು ಸೀರೀಸ್ಗೆ. ಈ ಸಲ ನಾನು ಮನೋಜ್ ಹೇಳುವ ಒಬ್ಬರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಿದ್ದೆ. ಅವರು ನನ್ನ ಹತ್ರ ಫೇಸ್ಬುಕ್ಕಲ್ಲಿ ಪ್ರಶ್ನೆ ಕೇಳಿದರು. ಏನಂತಂದರೆ, ಅವರು ನೀವು ಹೇಳಿದ್ದೆಲ್ಲ ನಿಜ, ನಾನು ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೆ ಆ ವಿಡಿಯೋಗೆ ಪ್ರಶ್ನೆ ಕೇಳಿದ್ದವರು. ನೀವು ಹೇಳಿದ್ದೆಲ್ಲ ನಿಜ, ಬಟ್ ನನಗೆ ಜೀವನ ಸಾಕಾಗೋಗ್ಬಿಟ್ಟಿದೆ, ಇನ್ನೂ ಕಷ್ಟ ಬಂದು ಜೀವನ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ, ನೊಂದೋಗ್ಬಿಟ್ಟಿದ್ದೀನಿ, ನನಗೆ ಸಾಕಾಗೋಗ್ಬಿಟ್ಟಿದೆ, ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಸೊ ಅವರಿಗೆ, ಮನೋಜ್ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಉತ್ತರ. ಒಂದೇ ಪ್ರಶ್ನೆ ನಾನು ಕೇಳೋಕ್ಕೆ ಬಯಸ್ತೇನೆ ನಿಮ್ಮ ಹತ್ರ. ನೀವು ಸಣ್ಣ ಮಗುವಾಗಿದ್ದಾಗ ನಾವು ಹರ್ಕೊಂಡು ಹೋಗ್ತೀವಿ ಫಸ್ಟ್ ಅಲ್ವಾ, ಅದಾದಮೇಲೆ ನಾವು ನಡೆಯೋಕ್ಕೆ ಕಲಿಯೋದು, ಅಪ್ಪ ಅಮ್ಮ ಕಲಿಸ್ತಾರೆ. ಹಲವಾರು ಸಲ ನಾವು ಬೀಳ್ತೀವಿ, ಏಳ್ತೀವಿ, ಬಿದ್ದು ಎದ್ದು ಏನಾದರೂ ಮಾಡಿ ನಾವು ಕಲಿತೀವಿ ಅಲ್ವಾ ನಡೀಲಿಕ್ಕೆ. ಸೊ ಫಸ್ಟ್ ಮಗುವಾಗಿದ್ದಾಗ ನಾವು ಹರ್ಕೊಂಡು ಹೋಗಲಿಕ್ಕೆ ಮಾತ್ರ ನಮಗೆ ಗೊತ್ತಿರೋದು. ಆದರೆ ನಾವು ಏನಾದರೂ ಮಾಡಿ ನಿಂತ್ಕೊಂಡು ನಡಿಬೇಕು ಅಂತ ಹೇಳುವ ಒಂದು ದೃಢ ಸಂಕಲ್ಪ ತಗೊಂಡೇ ನಾವು ನಡೆಯೋಕ್ಕೆ ಕಲಿಯೋದು ಅಲ್ವಾ. ಎಷ್ಟೋ ಸಲ ಬಿದ್ದಿದ್ದೀವಿ, ಎಷ್ಟೋ ಸಲ ನೋವಾಗಿರ್ಬೋದು, ಎಷ್ಟೋ ಸಲ ಹತ್ತಿರ್ಬೋದು, ಅಯ್ಯಯ್ಯೋ ನನಗೆ ನೋವಾಯಿತು ಬಿದ್ದೆ ತಿರ್ಗಾ ಅಂತ ಅಮ್ಮ ಬಂದು ನಮಗೆ ಹಲವಾರು ಬಾರಿ ತಿರ್ಗಾ ನಿಂತ್ಕೊಂಡು ನಡೀಲಿಕ್ಕೆ ಕಲಿಸ್ತಿರ್ತಾರೆ. ಆದರೂ ಸುಮಾರು ಸಲ ಬಿದ್ದರೂ ನಾನು ಬಿಡೋದಿಲ್ಲ, ನಾನು ನಡೆದೇ ನಡೀತೀನಿ, ನಿಂತೇ ನಿಂತ್ಕೊಳ್ತೀನಿ, ನನ್ನ ಕಾಲಲ್ಲಿ ಎರಡು ಕಾಲಲ್ಲೂ ನಿಂತ್ಕೊಂಡು ನಾನು ನಡೀಲಿಕ್ಕೆ ಕಲಿತೀನಿ ಹೇಳುವ ಇಂಟ್ರೆಸ್ಟ್ ಇದ್ದ ಕಾರಣವೇ ನಾವು ಇವತ್ತಿನ ದಿನ ಈ ಎರಡು ಕಾಲಲ್ಲಿ ನಡೀತಾ ಇರೋದು ಅಲ್ವಾ. ಇಲ್ಲಾಂದರೆ ನಾವು, ಇಲ್ಲಪ್ಪ ನಾನು ಆಲ್ರೆಡಿ 150 ಸಲ ಬಿದ್ದೆ, ನನಗಿನ್ನೂ ಬೇಡಪ್ಪ ನಾನು ನಡೆಯೋಕ್ಕೆ ಕಲಿಯೋದೇ ಇಲ್ಲ ಹೇಳಿಕೊಂಡು ನಾವು ಕೂತ್ಕೊಂಡಿದ್ದರೆ, ಹರಿತಾನೇ ಇದ್ದರೆ, ಹರ್ಕೊಂಡು ಹೋಗೋದೇ ಮಾಡ್ತಾಯಿದ್ದರೆ ಇವಾಗ ಏನು ಆಗ್ತಾಯಿತ್ತು ಹೇಳಿ? ನಾವು ಎರಡು ಕಾಲಲ್ಲಿ ನಿಂತ್ಕೊಳ್ಳಿಕ್ಕೆ ಕಲಿತಾನೇ ಇರಲಿಲ್ಲ, ಎರಡು ಕಾಲಲ್ಲಿ ನಡೀತಾನೇ ಇರಲಿಲ್ಲ, ನಾ ಕಾಲನ್ನು ಉಪಯೋಗಿಸ್ತಾನೇ ಇರಲಿಲ್ಲ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ ಈ ವಿಷಯ, ನೀವು ಜೀವನನೇ ಸಾಕಾಗೋಯಿತು ಅಂತ ಹೇಳಿ ಆ ಪರಿಸ್ಥಿತಿ ಬರುವಾಗ ಈ ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಯಾವುದಕ್ಕೂ ಕೈಬಿಡಲ್ಲ. ಡೋಂಟ್ ಗಿವ್ ಅಪ್ ಆನ್ ಪೀಪಲ್, ಡೋಂಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಆರ್ ಪೀಪಲ್ ಅಂತ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಾರೆ. ನೆವರ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಆರ್ ಆನ್ ಅದರ್ಸ್ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಡೋಂಟ್ ಗಿವ್ ಅಪ್ ಆನ್ ಪೀಪಲ್, ಡೋಂಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಅಂತ. ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಪರಿಸ್ಥಿತಿ ಬಂದರೂ ನಾನು ಎದುರಿಸೇ ಎದುರಿಸ್ತೀನಿ, ನಾನು ಸಾಧಿಸಿಯೇ ಸಾಧಿಸಿ ತೋರಿಸ್ತೀನಿ, ಎಷ್ಟು ಸಲ ಬಿದ್ದರೂ ಪರವಾಗಿಲ್ಲ, ನಾನು ತಿರ್ಗಾ ನನ್ನ ಕಾಲಲ್ಲಿ ಎದ್ದು ನಿಂತ್ಕೊಂಡು ನಾನು ಮುಂದೆ ನಡೀತೀನಿ, ಸಾಧಿಸಿಯೇ ಸಾಧಿಸ್ತೀನಿ ಹೇಳುವ ಆ ಧೈರ್ಯ ಇರಲಿ, ಇಮಿಡಿಯೇಟಾಗಿ ನಿಮ್ಮ ಕೆಲಸಗಳು ನಡೆಯೋದು ನೀವು ನೋಡ್ತೀರಾ. ನಡೀದೇ ಇದ್ದರೂ ಪರವಾಗಿಲ್ಲ, ಎಂಜಾಯ್ ಯಾರು ಮಾಡ್ತೀವಿ ನಾವು. ಫೇಲ್ ಆದರೆ ಏನಾಯಿತು, ತಿರ್ಗಾ ಎದ್ದು ನಿಂತ್ಕೊಂಡು ತಿರ್ಗಾ ಟ್ರೈ ಮಾಡೋದು, ತಿರ್ಗಾ ಬಿದ್ದರೆ ಪರವಾಗಿಲ್ಲ, ತಿರ್ಗಾ ಎದ್ದು ನಿಂತ್ಕೊಂಡು ತಿರ್ಗಾ ಟ್ರೈ ಮಾಡೋದು, ಅದಲ್ಲೇನಿದೆ ಹೇಳಿಕೊಂಡು ಒಂದು ಆಟದ ಥರ ನಾವು ಜೀವನವನ್ನು ತಗೊಂಡ್ರೆ ಈ ಪರಿಸ್ಥಿತಿ ಬರೋದೇ ಇಲ್ಲ. ಉದಾಹರಣೆಗೆ ಈಗ ಕ್ರಿಕೆಟ್ ಆಟ ನಿಮಗೆ ಬಹಳ ಇಷ್ಟ ಅಲ್ವಾ, ಕ್ರಿಕೆಟ್ ಆಟ ನಿಮ್ಮೆಲ್ರಿಗೂ ಇಷ್ಟ ಇದೆ ಅಲ್ವಾ. ಸೊ ಅದರಲ್ಲಿ ಎರಡು ಪಾರ್ಟಿ ಆಡ್ತಾರೆ, ಅದರಲ್ಲಿ ಯಾವುದಾದ್ರು ಒಂದು ಪಾರ್ಟಿ ಗೆಲ್ಲತ್ತೆ, ಯಾವುದಾದ್ರು ಒಂದು ಪಾರ್ಟಿ ಸೋಲತ್ತೆ ಅಲ್ವಾ. ಸೊ ಆ ಸೋತ ಪಾರ್ಟಿ ನನಗೆ ಇನ್ನು ಮುಂದೆ ನಾನು ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳಿದ್ರೆ ಇವತ್ತು ನಿಮಗೆ ಎಂಜಾಯ್ ಮಾಡಲಿಕ್ಕೆ ಆಟ ಇರತ್ತಾ? ಇಲ್ಲ ಅಲ್ವಾ. ಸೊ ಪರವಾಗಿಲ್ಲ, ಇವಾಗ ಸಚಿನ್ ತೆಂಡೂಲ್ಕರೇ ಆಗಿರಲಿ, ನಿಮ್ಮ ಫೇವರೇಟ್ ಸಚಿನ್ ತೆಂಡೂಲ್ಕರೇ ಆಗಿರಲಿ, ಅವರು ನಾನು ಒಂದ್ಸಲ ಮಿಸ್ ಆಯಿತು, ನನಗೆ ಒಂದ್ಸಲ ಔಟ್ ಆದೆ ನಾನು ಮ್ಯಾಚಲ್ಲಿ ಅಂತ ಹೇಳಿ ನನಗೆ ಈ ಆಟನೇ ಬೇಡ ಅಂತ ಹೇಳಿ ಕೈ ಬಿಟ್ಬಿಟ್ಟು ಬ್ಯಾಟನ್ನು ಕೆಳಗೆ ಇಟ್ಟರೆ ನಿಮಗೆ ಇವತ್ತು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಕ್ರಿಕೆಟ್ ಹೇಳುವ ಗೇಮನ್ನು? ಇಲ್ಲ ಅಲ್ವಾ. ಸೊ ಪರವಾಗಿಲ್ಲ, ಸೋತ್ರೆ ಏನಾಯಿತು, ಇನ್ನೊಂದು ಗೇಮಲ್ಲಿ ನಾನು ಗೆಲ್ತೀನಿ ಹೇಳುವ ಆ ಧೈರ್ಯದಲ್ಲಿ ಆ ಸಂಕಲ್ಪ ಇಟ್ಕೊಂಡು ಅವರು ಮುಂದೆ ಹೋಗಿ ಮುಂದಿನ ಆಟ ಆಡ್ತಾಯಿದ್ರು, ಆ ಆಟದಲ್ಲಿ ಗೆಲ್ತಾಯಿದ್ರು ಅಲ್ವಾ. ಸೊ ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿಯೂ ಸಹ ಏನೇ ಕಷ್ಟ ಬಂದರೂ,
ಏನೇ ಕಷ್ಟ ಎದುರಿಸ್ಬೇಕಾಗಿ ಬಂದರೂ ಅದನ್ನು ಧೈರ್ಯದಲ್ಲಿ ಎದುರಿಸಿ ಯಾವಾಗಲೂ ಪವರ್ಫುಲ್ ಆಗಿ ಬಾಳಿ. ಸ್ವಾಮೀಜಿಯವರು ಯಾವಾಗಲೂ ನಮಗೆಲ್ಲರಿಗೂ ಅದೇ ಒಂದೇ ವಿಷಯವನ್ನು ಹೇಳ್ಕೊಳ್ಳೋದು, ಏನೇ ಬರಲಿ ಪವರ್ಫುಲ್ ಆಗಿ ಅದನ್ನು ಎದುರಿಸಿ, ಶಕ್ತಿಶಾಲಿಯಾಗಿ ಎದುರಿಸಿ, ಮಹಾದೇವ ಸದಾಶಿವ ಅವರ ಹಾಗೇ ಬಾಳಿ, ಆನಂದವಾಗಿ ಬಾಳಿ ಅಂತ. ಏನೇ ಪ್ರಶ್ನೆ ಇದ್ದರೂ ಕೇಳಿ, ನಮಗೆ ಕಾಲ್ ಮಾಡ್ಬೋದು 8970975882 ಹೇಳುವ ನಂಬರ್ಗೆ, ಅಥವಾ ಕೆಳಗಡೆ ಇರುವ ಆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಖಂಡಿತವಾಗಿಯೂ ನಾವು ಉತ್ತರ ನೀಡ್ತೇವೆ. ಧನ್ಯವಾದ.